ಈಗ ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರು ಇವತ್ತು ಬೆಂಗಳೂರು ಮೈಸೂರು ರಸ್ತೆಯನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ರಸ್ತೆ ಆಗಿದೆ, ಭಾಳ ಉಪಯುಕ್ತವಾದಂಥ ಕೆಲಸ ಆಗಿದೆ. ಅದರ ಜೊತೆಗೆ ಆಗಬೇಕಾದಂಥ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ, ಅದು ಆಗಬೇಕು. ಉದಾಹರಣೆಗೆ ಸರ್ವಿಸ್ ರಸ್ತೆಗಳು ಇನ್ನೂ ಆಗ್ತಾಯಿವೆ, ಆಗಬೇಕು. ಜೊತೆಗೆ ಪ್ರಯಾಣಿಕರಿಗೆ ಬೆಂಗಳೂರು ಮೈಸೂರು ಮಧ್ಯೆ ಅವರು ಎಲ್ಲೂ ಕೂಡ ರೆಸ್ಟ್ ಮಾಡಲಿಕ್ಕೆ ಅಥವಾ ವೆಹಿಕಲ್ ನಿಲ್ಲಿಸಲಿಕ್ಕೆ ತಾತ್ಕಾಲಿಕ ನಿಲುಗಡೆಗೆ ಯಾವುದೇ ರೀತಿಯ ಕ್ರಮಗಳಾಗಲಿಲ್ಲ, ಅಥವಾ ಅವರು ನಮ್ಗೆ ಯಾವುದೂ ಹೇಳ್ತಾ ಇಲ್ಲ. ಬೆಂಗಳೂರು ಮೈಸೂರು ಮಧ್ಯೆ ಇರ್ತಕ್ಕಂಥ ರಾಮರಾಜನಲ್ಲಿ ಇರ್ತಕ್ಕಂಥ ಬಿಡದಿ ಆಗಲಿ, ರಾಮನಗರ, ಚನ್ನಪಟ್ಟಣ, ಇಲ್ಲಿಗೆ ಈ ರಸ್ತೆಯಲ್ಲಿ ಯಾರಾದರೂ ಪ್ರಯಾಣ ಮಾಡಬೇಕಾದ್ರೆ ಈ ಪಟ್ಟಣಗಳಿಗೆ ಬರಲಿಕ್ಕೆ ಭಾಳಷ್ಟು ಜನ ಪ್ರವಾಸಿಗರಿಗೆ ಈಗ ಎಲ್ಲಿ ಹೋಗಬೇಕು, ಯಾವ ಕಡೆ ಹೋಗಬೇಕು, ಯಾವ ಕಡೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಭಾಳ ಗೊಂದಲ ಆಗ್ತಾ ಇದೆ. ಮತ್ತು ಮೂಲಭೂತ ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಏನೋ ಒಂದು ಆಕ್ಸಿಡೆಂಟ್ ಆಯಿತು, ವೆಹಿಕಲ್ನ ಲಿಫ್ಟ್ ಮಾಡಲಿಕ್ಕೆ ಪೊಲೀಸರು 30-40 ಕಿಲೋಮೀಟ್ರಿಂದನೇ ಬರಬೇಕು, ಅವರಿಗೆಲ್ಲೂ ಒಳಗಡೆ ಬರಲಿಕ್ಕೆ ದಾರಿ ಇಲ್ಲ. ಮತ್ತು ಯಾವ್ದಾದ್ರು ಆಕ್ಸಿಡೆಂಟ್ ಆದರೆ ಹಾಸ್ಪಿಟ್ಲು ಸೌಲಭ್ಯಗಳು ಬೇಕು. ಈಗ ಇನ್ನೂ 10 ಹಲವಾರು ಮೂಲಭೂತ ಸೌಲಭ್ಯಗಳು ನಮಗೆ ಬೇಕಾಗ್ತದೆ. ಈಗ ಮಾನ್ಯ ಕೇಂದ್ರ ಸಚಿವರು ಯಾವಾಗಲೂ ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಇವಿ ಯುಗ, ನಾವೇನಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ರಸ್ತೆಗಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರೀಚಾರ್ಜ್ ಮಾಡಲಿಕ್ಕೆ ಸ್ಟೇಷನ್ಗಳು ಬೇಕು, ಅಥವಾ ಫ್ಯೂಯಲ್ ತುಂಬಿಸ್ಲಿಕ್ಕೆ, ಇಂಧನ ಭರ್ತಿ ಮಾಡಲಿಕ್ಕೆ ಪೆಟ್ರೋಲ್ ಪಂಪ್ಗಳು ಬೇಕು. ಇದ್ಯಾವುದು ಈಗ ಈ ರಸ್ತೆಗಳಲ್ಲಿ ಇಲ್ಲ. ಮೊನ್ನೆ ನಾನು ನೋಡಿದೆ, 2-3 ಸಾರಿ ಆಕ್ಸಿಡೆಂಟ್ ಆದರೆ ಅವ್ರನ್ನ ಲಿಫ್ಟ್ ಮಾಡೋದು ಅಥವಾ ವೆಹಿಕಲ್ ತೊಗೊಂಡೋಗೋದು, ಆಕ್ಸಿಡೆಂಟ್ ಆದವ್ರನ್ನ ತೊಗೊಂಡೋಗ್ಲಿಕ್ಕೆ ಸ್ವಲ್ಪ ಅನಾನುಕೂಲಗಳಾಗ್ತಾ ಇದೆ. ಈ ರೀತಿ ಇನ್ನೂ ಮೂಲಭೂತ ಸೌಲಭ್ಯಗಳು ಈ ರಸ್ತೆಯ ಪೂರಕವಾಗಿ ಬೇಕು. ರಸ್ತೆ ಆಗಿದೆ, ರಸ್ತೆ ಬಗ್ಗೆ ಹೆಮ್ಮೆ ಇದೆ. ನಾವು ಕೂಡ ಬಹಳ ಬೇಗ ನಮ್ಮ ತಾಲೂಕುಗಳಿಗೆ ಹೋಗ್ತಾ ಇದ್ದೀವಿ. ಸುಮಾರು 1.5-2 ಗಂಟೆ ಪ್ರಯಾಣ, 1/2 ಗಂಟೆಯಲ್ಲೇ ನಾವು ಕ್ರಮಿಸ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಜೊತೆಗೆ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಮಾನ್ಯ ಸಚಿವರಿಗೆ ಇವತ್ತು ಗಮನ ಸೆಳೀತೀವಿ. ಇವರ ಜಮೀನಲ್ಲೇ ನರ್ಸರಿ ಮಾಡಿದ್ದಾರೆ, ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸನ್ನು ಕಲಿಬೇಕಾ, ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.